ತೆಂಗಿನ ಮರ ಸುಳಿ ಎಲ್ಲ ಹೋಗ್ಬಿಟ್ಟಿದ್ದ ಬತ್ತೋಗಿದ್ದ ಮೇಲಕ್ಕೆ ಹೋದ ಮೇಲೆ ತುಂಬಿ ತುಳುಕ್ತಾ ಇದೆ ಯಾವುದೋ ಒಂದು 300 ಬೋರು ಎಲ್ಲ ಫೇಲ್ ಆಗ್ಬಿಟ್ಟಿದೆ ಬರಿ ನೀರೇ ತುಂಬಿ ತುಳುಕ್ತಿದ್ರೆ ಯಾಕೆ ಮನ್ನಾ ಯಾವ ಸಾಲನೂ ಮನ್ನಾ ಮಾಡಲ್ಲ ಎಲ್ಲ ಡಂಗಿಗಳು ಮಾತಾಡಿ ಅದ್ವಾನ ಆಯ್ತು ನಮಗೆ ಯೋಗೇಶ್ವರ ಅವರು ಮಾಡ್ಕೊಟ್ಟಂತ ನೀರಾವರಿ ಇಂದಾಗಿ ನಾವು ಅವರ ಮರಿ ಯಾವುದೇ ಕಾರಣಕ್ಕೂ ಮರಿಕ ಸಾಧ್ಯ ಇಲ್ಲ 2023 ಕ್ಕೆ ಯೋಗೇಶ್ವರ ಅವರು ಎಂಎಲ್ಎ ಆಗ್ತಾರೆ ಗೆಲ್ತಾರೆ यूट्यूब नल्ली सब्सक्राइब आगे फेसबुक नल्ली फॉलो माड़ी वेबसाइट लॉगिन आगे कंप्लीट न्यूज़ ओदि वीक्षक 2023 विधानसभा चुनाव रणकण रंगेरता है आगले वंदष्टु जन तम तम क्षेत्र में भर्जरी प्रचार कळेद बारी कुमार स्वामी विरुद्ध सोतंत सीपी योगेश्वर इला नान सोतले गेल्ती नम्मूर जन कई बिडल्ल अंत फेब्रवरी 1ने तारीखिंद मार्च अंत्यदवरेगे प्रचार प्रति ऊरिगे प्रति रोड प्रति मनेगळिगे होग्ता इद्दारे ननीग ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೊಗೆನಹಳ್ಳಿ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಗ್ರಾಮಸ್ಥರು ಇದ್ದಾರೆ ನಾನು ಯಾವಾಗಲೂ ಕೇಳ್ತಿದ್ದೆ ಅವರನ್ನೇ ನೀರು ಕೊಟ್ಟವರು ಅಂತಿರಲ್ಲ ಸೋಲ್ಸ್ಬಿಟ್ಟಿದ್ದೀರಲ್ಲ ಅಂತ ಇಲ್ಲ ಸರ್ ನಮ್ಮೂರು ನಾವು ಲೀಡ್ ಕೊಟ್ಟಿದ್ವಿ ಇಶೋಶ ಯೋಗೇಶ್ವರ್ಗೆ ಇದೆ ಈ ಊರು ಲೀಡ್ ಕೊಟ್ಟಿದೆ ಇನ್ನು ಈ ಸರ್ ಇನ್ನೂ ಜಾಸ್ತಿ ಲೀಡ್ ಕೊಡ್ತೀವಿ ಅಂತ ಅವರೇ ಯಾವ ಕಾರಣಕ್ಕೆ ಯೋಗೇಶ್ವರ್ ವೋಟ್ ಹಾಕ್ತೀಯಪ್ಪ ನೀನು ಸರ್ ಅವರು ನೀರಾವರಿ ಮಾಡಿದ್ದಾರೆ ಅವರು ನೀರಾವರಿ ಮಾಡಿರೋದ್ರಿಂದ ನಮ್ಮೂರು ನಮ್ಮೂರಿಂದ ಬೆಂಗಳೂರು ಗುಳೆ ಹೋಗಿದಂತ ಜನ ಇವತ್ತು ಮತ್ತೆ ನಮ್ಮೂರಿಗೆ ಬಂದು ಎಲೆ ತೋಟ ಆಗಿರ್ಬೋದು ಅವರ ತೆಂಗು ಪುನಶ್ಚೇತನ ಮಾಡ್ಕೊಂಡು ಕೃಷಿ ಇಲಾಖೆಯಿಂದನೂ ಸಹಕಾರ ಪಡ್ಕೊಂಡು ಮತ್ತೆ ಅವರ ಜೀವನವನ್ನ ಸುಖವಾಗಿ ನಡೆಸ್ಕೊಳ್ತಾ ಇದ್ದಾರೆ ನಮಗೆ ಯೋಗೇಶ್ವರ ಅವರು ಮಾಡ್ಕೊಟ್ಟಂತ ನೀರಾವರಿ ಇಂದಾಗಿ ನಾವು ಅವರ ಮರಿ ಯಾವುದೇ ಕಾರಣಕ್ಕೂ ಮರಿಕ ಸಾಧ್ಯ ಇಲ್ಲ ನಾವು ಅವರಿಗೆ ವೋಟ್ ಮಾಡ್ತೀವಿ ಗೌಡ್ರೆ ಮೇಲಕ್ಕೆ ಹೋದ ಮೇಲೆ ತುಂಬಿ ತುಳುಕ್ತಾ ಇದೆ ಯಾವುದೋ ಒಂದು ಏನು ಎಷ್ಟು ತುಂಬದೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಬರಿ ನೀರು ಯಾರು ವೋಟ್ ಹಾಕ್ತೀರಿ ಶೋಷ ಗೌಡ್ರೆ ತಾವು ಯಾವಾಗ ಹೇಳ್ತಾ ಇರೋ ಶೋಷ ಯಾರು ವೋಟ್ ಹಾಕ್ತಿದ್ರಿ ನಾ ಇಷ್ಟು ವರ್ಷನೂ ಇವ್ರಿಗೇನೆ ಯಾಕೆ ಕಳೆದ ಬಾರಿ ಸ್ವಲ್ಪ ಕಾರಣ ಏನು ಅನ್ಕೋತೀರಿ ಯಾ ಇರ್ತಾರಲ್ಲ ಏನಾರು ಒಂದು ಹಂಗೆ ಬರ್ತದೆ ಹೇಳಿ ತೋರುದು ಲಾಭ ಆಗೈತೆ ಹಂಗಾರೆ ಅಯ್ಯೋ ಅಷ್ಟಿಲ್ಲ ಈ ಸಾರಿ ಫೇಲ್ ಆಗೋದಿಲ್ಲ ಫೇಲ್ ಆಗೋದೇ ಇಲ್ಲ ಈ ಸಾರಿ ಓಕೆ ಹಾ ಈ ಸಾರಿ ಚುನಾವಣೆ ಹೆಂಗೆ ನಾವು ತೆಂಗಿನ ಮರ ಸುಳಿಗಳೆಲ್ಲ ಸತ್ತೋಗಿದ್ದೋ ಈ ಚನ್ನಪಣ ತಲಕೆಲಿ ಈಗ ನೀವು ಹೋಗರಲ್ಲ ಹೋಗ್ತಾರೆ ಪರವಾಗಿಲ್ಲ ಇಲ್ಲಿ ಮಾತಾಡ್ರೆ ಮತ್ತೆ ತೆಂಗನಮರ ಸುಳಿ ಎಲ್ಲ ಹೋಗ್ಬಿಟ್ಟಿದ್ದ ಬತ್ತೋಗಿದ್ದ ಈಗ ಅವರೇ ಒಂದು 10000 15000 ಕೈ ಕಡಿಕೊಂಡಿ ನೆಮ್ಮದಿಗೆ ಬದುಕ್ತಾ ಇದ್ದಾರೆ ನಮ್ಮ ಯೋಗೇಶ್ವರ ಅವರಿಂದ ನಿರಾವರಿಯಿಂದ ಒಳ್ಳೆದ ಮಾಡೋರು ಅವರು ನಾವು ಅವರಿಗೆ ವೋಟ್ ನಮಸ್ಕಾರ 300 ಬೋರು ಎಲ್ಲ ಫೇಲ್ ಆಗ್ಬಿಟ್ಟಿದ್ದ ಫುಲ್ ತುಂಬಿ ತುಳುಕ್ತಾ ಇದೆ ಆದ್ರೆ ಕಳೆದ ಬಾರಿನೂ ತುಂಬಿ ತುಳುಕ್ತಾ ಇತ್ತು ಯಾಕೆ ಹೋಯ್ತು ಮತ್ತೆ ಅಲ್ಲಿ ಅಂತ ಏನೇನೋ ಬತ್ತವೆ ಯಾವಾಗಲೂ ಗೆಲ್ತಾ ಇದ್ರಲ್ಲ ಅದಕ್ಕೇನೋ ಅನಿಸಿಕೆ ಓಡಿ ಸಾಲ ಮನ್ನಾ ಮಾಡ್ತೀವಿ ಅಂತ ಅಂದಿದ್ರು ಹೆಂಗಸರಿಗೆ ಸುಳ್ಳು ಭರವಸೆ ಕೊಟ್ರು ಎಲ್ಲಿ ಮಾಡಿದ್ರು ಸಾಲ ಮನ್ನಾ ಮಾಡ್ರು ಸಾಲ ಮನ್ನಾ ಮಾಡ್ರು ಕಣ್ಣೀರ್ ಒರೆಸಿ ಹೊತ್ತೋಗ್ಬಿಡ್ತೀನಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಗೆಲ್ಸ್ಕೋದ್ರು ಅದು ನಮ್ಮ ಸಾಹೇಬರು ಸ್ವಲ್ಪ ಹೇಟ್ ಆಯ್ತು ಈ ಸರಿ ಎಲ್ಲರೂ ಬುದ್ಧಿ ಕಲ್ತಿ ತಾಲೂಕು ಜನಗಳು ಮಹಿಳೆಯರು ಬುದ್ಧಿ ಕಲ್ತಿದ್ದಾರೆ ಇದು ಸುಳ್ಳು ಭರವಸೆ ಯಾರು ಆಶ್ವಾಸನೆ ಕೊಡೋದಿಲ್ಲ ನಮ್ಮ ತಾಲೂಕು ಮಗ ನಾವು ಗೆಲ್ಸ್ಕೋಬೇಕು ನಮಗೆ ಪ್ರಾಮಾಣಿಕತೆ ಇದೆ ಅವರಿಗೆ ದುಡ್ಡಿರೋದಕ್ಕೆ ನಾವು ಅವರಿಗೆ ಬೆಲೆ ಕೊಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಬಂದಿದೆ ಈ ಸಲ 2023 ಕ್ಕೆ ಯೋಗೇಶ್ವರ ಅವರು ಎಂಎಲ್ಎ ಆಗ್ತಾರೆ ಗೆಲ್ತಾರೆ ಅದಕ್ಕೆ ನಾವು ನೂರು ಸತ್ಯ ನಮ್ಮ ಚನ್ನಪಣ ತಾಲೂಕು ಸ್ವಾಭಿಮಾನಿ ಜನಗಳು ನಾವು ಯಾವವರೆಗೂ ತಲೆ ಬಗ್ಗು ಯಾವ ಮನ್ನನ್ನು ಬೇಡವಲ್ಲ ಸರ್ ಬರಿ ನೀರೇ ತುಂಬಿ ತುಳುಕಿದ್ರೆ ಯಾಕೆ ಮನ್ನಾ ಯಾವ ಮನ್ನಾ ಬೇಕು ಎಷ್ಟು ತೆಂಗಿದೆ ಅದು ಒಡವೆ ಸಾಲ ಮನ್ನಾ ಮಾಡ್ತೀವಿ ಬಸರಿ ಬಾಂಡ್ ತಿರ್ಗ 6 ತಿಂಗಳು 6000 ಕೊಡ್ತೀವಿ ಒಯ್ಯೋ ಕೊಟ್ಟಿಲ್ಲ ಏನು ಕೊಟ್ಟಿದ್ದಾರೆ ಒಯ್ಯೋಪಿ ಒಂದು ಸಮಸ್ಯೆ ಗೌಡ್ರೆ ಗೌಡ್ರೆ ಒಯ್ಯೋಪಿ ಒಯ್ಯೋಪಿ ಕೊಡ್ತೀವಿ 60 ವರ್ಷದವರಿಗೆ 5000 ರೂಪಾಯಿ ಕೊಡ್ತೀವಿ ಮತ್ತೆ ಒಡವೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಯಾವ ಸಾಲನೂ ಮನ್ನಾ ಮಾಡಿಲ್ಲ ಎಲ್ಲ ಡಂಗಿಗಳು ಮಾತಾಡಿ ಅದ್ವಾನ ಆಯ್ತು ಈ ಸಾರಿ ನಮ್ಮ ಚನ್ನಮಣ ತಾಲೂಕು ಜನ ಸ್ವಾಭಿಮಾನಿಗಳು ಪ್ರಜ್ಞಾವಂತರು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ ಯೋಗೇಶ್ವರ್ ವೋಟ್ ಮಾಡ್ತಾರೆ ಸತ್ತು ಯೋಗೇಶ್ವರ್ ಗೆದ್ದೆ ಗೆಲ್ತಾರೆ ಈ ಮಗನಹಳ್ಳಿ ಗ್ರಾಮ ಏಕ ಲೀಡ್ ಕೊಟ್ಟಿವೆ ನಮ್ಮವರೇ ಮತ್ತೆ ಲೀಡ್ ಕೊಡ್ತೀವಿ ಅವರು ಗೆದ್ದಾಗ್ಲೂ ಕೈ ಬಿಡಲಿಲ್ಲ ಮಗನಹಳ್ಳಿ ಜನತೆ ಅವರು ಸೋತಾಗೂ ಕೈ ಬಿಡಲಿಲ್ಲ 241 ಓಟು ಓಸಲು ಸೋತಿರಬಹುದು ಯೋಗೇಶ್ವರ್ 241 ಓಟು ಬಿಜೆಪಿ ಅವರಿಗೆ ಲೀಡ್ ಲೀಡ್ ಆಗಿರೋದು ಓದೆ ಲಕ್ಷಣ ಸರ್ ಎಷ್ಟು ಆಯ್ತದೆ ಸರ್ ಐದಂತೆ ತಾಲೂಕಿಗೆ ನಂಬರ್ 1 ಲೀಡ್ ಕೊಡ್ತಾರೆ ಸರ್ ಮಗನಹಳ್ಳಿ ಜನತೆ ತಾಲೂಕಿಗೆ ನಂಬರ್ 1 ಲೀಡ್ ಕೊಡ್ತಾರೆ ಮಗನಹಳ್ಳಿ ಜನತೆ ಮೊದಲೇ ಮುಲೇ ವೀಕ್ಷಕರು ಇನ್ನೊಂದು ಮಗನಹಳ್ಳಿ ಯೋಗೇಶ್ವರ ಅವರ ಕಾರ್ಯಕ್ರಮ ಇರೋರೆಲ್ಲ ಬಿಜೆಪಿ ಬಿಜೆಪಿ ಅಂತಾರೆ ಹೇಳ್ತಾರೆ ನಾನೀಗ ಇವತ್ತು ಡೇವಿಡ್ ಲೀಡರ್ ಯೋಗೇಶ್ವರ ಜೊತೆ ಕಂಪ್ಲೀಟ್ ಇರ್ತೀನಿ ಇವರನ್ನ ಮಾತಾಡಿಸ್ತೀನಿ ಆದ್ರೆ ಇವರನ್ನ ಬಿಟ್ಟು ಜನಗಳನ್ನ ಮಾತಾಡಿಸಬೇಕು ಅದಕ್ಕೆ ಬೇರೆ ದಿನ ಬರ್ತೀನಿ ಬಟ್ ಇನ್ನು ಮುಂದಿನ ಊರಿಗೆ ಹೋಗೋಣ ಫಸ್ಟ್